इधर आओ इधर आओ ए भाई देखो बस सर अभी अमित शाह निवास सभे मुगिसि इक्ताने होरगडे बंदिदारे नायकरु देहलियल्लि महा मैत्री मातुकते सभेयिंद मुगिसि इक्ताने होरगडे बंदिदारे नायकरु दृश्यदल्लि नोड्ता इद्दीरि कुमारस्वामी अवरु सभे मुगिसि होरगडे बंद नंतरद दृश्य ईगेन हेळ्तारे मातादुवंतह साध्यते इदे सभेयल्लि एनायितु सभे मत्ते मुंदुवरियुत्ता इदर बग्गे ईगा मातार्तारे कुमारस्वामी अवरु अल बेड जस्ट अ मिनट बी साइलेंट प्लीज दिन केंद्र सरकार बीजेपी राष्ट्रीय नायक अध्यक्ष नड्डा जी गौरवान्वित गृह सचिव सम्मुखदल्लि ಜೊತೆಯಲ್ಲಿ ನಮ್ಮ ಗೋವಾದ ಮುಖ್ಯಮಂತ್ರಿಗಳು ಅವರು ಸಹ ಈ ಒಂದು ಇವತ್ತಿನ ಸಭೆಯಲ್ಲೇನು ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಪಕ್ಷಗಳ ಹೊಂದಾಣಿಕೆಯ ಬಗ್ಗೆ ಫಾರ್ಮಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಫಾರ್ಮಲಿ ಚರ್ಚೆ ಆಗಿರತಕ್ಕಂಥದ್ದು ಏನಿದೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಯ ರಾಜ್ಯ ಘಟಕದ ಆ ಪಕ್ಷದ ಮುಖಂಡರುಗಳು ಎಲ್ಲ ಚರ್ಚೆ ಅವರನ್ನು ಚರ್ಚೆಗೆ ಭಾಗವಹಿಸತಕ್ಕಂಥದ್ದು ಇದೆಲ್ಲ ಮುಂದಿನ ದಿನಗಳ ಫಾರ್ಮ್ಯಾಲಿಟೀಸ್ ಇದೆ ಎನ್ಡಿಎನಲ್ಲಿ ಇವತ್ತು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಫಾರ್ಮಲಿ ಚರ್ಚೆ ಆಗಿದೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರಾಜ್ಯದ ಕಾವೇರಿ ನೀರಿನ ಒಂದು ಸಮಸ್ಯೆ ಬಗ್ಗೆನೂ ಗೃಹ ಸಚಿವರಿಗೆ ಮನವಿ ಮಾಡಿದ್ದೇವೆ ಪ್ರಮುಖವಾಗಿ ಇವತ್ತು ನಮ್ಮ ಒಂದು ರಾಜ್ಯದ ಬರ್ನಿಂಗ್ ಇಶ್ಯೂ ಏನಿದೆ ಕಾವೇರಿಗೆ ಸಂಬಂಧಪಟ್ಟಂತ ಇಶ್ಯೂವನ್ನು ಚರ್ಚೆ ಮಾಡಿದ್ದೇವೆ ಇವತ್ತು ನಮಗೆ ಬೇಕಾಗಿರತಕ್ಕಂತದ್ದು ರಾಜ್ಯದ ಕಾವೇರಿ ನೀರಿನ ವಿಷಯದಲ್ಲೂ ರಾಜ್ಯ ಸರ್ಕಾರದ ಅಸಡ್ಡೆ ರಾಜ್ಯ ಸರ್ಕಾರ ನಡೆಕೊಂಡಂತ ರೀತಿಗಳೇನಿದೆ ಇವತ್ತು ಕನ್ನಡ ನಾಡಿನ ಜನತೆಯ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿದೆ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾಗಿತ್ತು ಹೋಗಲಿಲ್ಲ ಕೊನೆಯ ಹಂತದಲ್ಲಿ ಹೋದರು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರಬಹುದು ಕಾವೇರಿ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಕಮಿಷನ್ ಇರಬಹುದು ಒಂದು ಕಡೆ ನೀರಿಲ್ಲ ಅಂತಾರೆ ಒಂದು ಕಡೆ ನೀರು ಬಿಡಿ ಅಂತ ತಕ್ಷಣ ನೀರು ಬಿಡ್ತಾರೆ ನಾನು ಪ್ರಾರಂಭಿಕ ಹಂತದಲ್ಲೇ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಮಿಳುನಾಡು ಏನು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ದಾರೆ ಅರ್ಜಿಯ ವಿಷಯದಲ್ಲಿ ಅಲ್ಲಿ ತಕರಾರಿನ ಹಾಕಿದ್ದಾರೆ ಅದಕ್ಕೆ ನೀವು ನಮ್ಮ ವಕೀಲರುಗಳು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಏನು ನಾವು ರೈತರನ್ನ ಹಿತರಕ್ಷಣೆ ಮಾಡಲಿಕ್ಕೆ ಕೆಲಸ ಮಾಡಬೇಕು ಮಾಡಿ ಅಲ್ಲಿವರೆಗೂ ನೀರು ಬಿಡಬೇಡಿ ಅಂತ ಹೇಳಿದೆ ನಾನು ಆಗಸ್ಟ್ 10ನೇ ತಾರೀಕು ಹೇಳಿದ್ದೇನೆ ಸರ್ಕಾರಕ್ಕೆ ಇಲ್ಲಿ ಒಂದು ನಾನು ಹಲವಾರು ಹಿಂದಿನ ಕೆಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ನೋಡಬೇಕಾದ್ರೆ
ಒಂದು ತೀರ್ಪು ನಾನು ಗಮನಿಸಿರತಕ್ಕಂತದ್ದು ಜಾನ್ ಚಂದ್ ವರ್ಸಸ್ ಆಂಧ್ರಪ್ರದೇಶ ಸರ್ಕಾರದ ನಡುವೆ ನಡೆದಂತ ಒಂದು ತೀರ್ಪು. ಯಾವೊಂದು ಆದೇಶಗಳು ಇದು ಪ್ರಮುಖವಾಗಿರತಕ್ಕಂತ ಅಂಶ. ಯಾವ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದ್ರು ಆ ಆದೇಶಗಳು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಸನ್ನಿವೇಶದಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂತ ನಿರ್ಧಾರ ಅದು ಯಾವುದೇ ರೀತಿಯ ಒಂದು ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೇಸ್ನಲ್ಲಿ ನಾನು ಗಮನಿಸಿದ್ದೇನೆ. ಆ ಕೇಸ್ ನಂಬರು ಬೇಕಾದ್ರೆ ಕೊಡ್ತೀನಿ ನಾನು. ಇದೆಲ್ಲವನ್ನ ಈ ಸರ್ಕಾರದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಬರೀ ಅದೆಂಥದ್ದು ಫ್ರೀ ಬಿ ಅದೆಂಥದ್ದು ಗ್ಯಾರಂಟಿ, 5 ಗ್ಯಾರಂಟಿ ಅಂತ ಭಜನೆ ಮಾಡಿಕೊಂಡು ರಾಜ್ಯದ ರೈತರಿಗೆ ಮಾರಕವಂತ ರೀತಿಯ ಅವ್ರ ನಡವಳಿಕೆ ಕಂಡಿದ್ದೇವೆ. ಇವತ್ತು ಈ ಸರ್ಕಾರಕ್ಕೆ ನಾನು ಹೇಳೋದು, ನಮ್ಮ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾನೂನಿನ ಒಂದು ಕಾರ್ಯನಿರ್ವಹಿಸಿರ್ತಕ್ಕಂಥ 3 ಜನ ನಿವೃತ್ತ ಮುಖ್ಯ ನ್ಯಾಯಾಧೀಶರಿದ್ದಾರೆ. ಹಲವಾರು ನಿವೃತ್ತಿ ಹೊಂದಿರತಕ್ಕಂಥ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿರತಕ್ಕಂಥ ಹಲವಾರು ನ್ಯಾಯಾಧೀಶರಿದ್ದಾರೆ. 6 ಜನ ಅಡ್ವೊಕೇಟ್ ಜನರಲ್ಗಳಿದ್ದಾರೆ. ಇಂಥ ಒಂದು ಸಮಸ್ಯೆ ಏನಿದೆ, ಆ ನ್ಯಾಯಾಧೀಶರುಗಳನ್ನು ಮುಖ್ಯ ನ್ಯಾಯಾಧೀಶರೇ ನಿವೃತ್ತಿ ಹೊಂದಿದ್ದಾರೆ, ಅವರು ಎಲ್ಲರನ್ನ ಕರೆದು ಒಂದು ಸಭೆ ಮಾಡತಕ್ಕಂಥ ಒಂದು ಕನಿಷ್ಠ ತಿಳುವಳಿಕೆನೂ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದು. ನಮ್ಮಲ್ಲೇ ಮುಖ್ಯ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿರತಕ್ಕಂಥ 3 ಜನ ನಿವೃತ್ತಿ ನ್ಯಾಯಾಧೀಶರಿದ್ದಾರೆ, ಮುಖ್ಯ ನ್ಯಾಯಾಧೀಶರು, ಅವ್ರನ್ನ ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಏನು ಸೊಲ್ಯೂಷನ್ ಕಂಡುಹಿಡಿಯಬೇಕು ಅಂತಕ್ಕಂಥ ಒಂದು ಅವರ ಜೊತೆ ಚರ್ಚೆನೂ ಮಾಡದೇ ಇರತಕ್ಕಂಥ ಕನಿಷ್ಠ ತಿಳುವಳಿಕೆ ಇರತಕ್ಕಂಥ ಸರ್ಕಾರ. ಇಲ್ಲಿ ಒಬ್ಬ ನೀರಾವರಿ ಮಂತ್ರಿ ಅಂತ ಏನು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ನೀರಾವರಿ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ರೈತರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅದೆಂಥದ್ದು ಈಗ ಯೂನಿಟ್ಗೆ ಗ್ರ್ಯಾಂಡ್ ಬೆಂಗಳೂರು ಬಿಡಿ, ಬೆಂಗಳೂರು ಅವ್ರಿನ 10 ವರ್ಷ ಅವ್ರ ಜೀವಮಾನದಲ್ಲಿ ಮಾಡಕ್ಕೆ. ಎನ್ಡಿಎ ಮೈತ್ರಿಕೂಟ ಸೇರಿದ ಜೆಡಿಎಸ್ ಪಕ್ಷ ಲೋಕಸಭೆಗೆ ಜೆಡಿಎಸ್ ಬಿಜೆಪಿ ಮಹಾ ಮೈತ್ರಿ ಫಿಕ್ಸ್. 40 ನಿಮಿಷಗಳ ಕಾಲ ಮೈತ್ರಿ ಬಗ್ಗೆ ಹೆಚ್ಡಿಕೆ ಚರ್ಚೆ ನಡೆಸಿ. ಎನ್ಡಿಎ ಮೈತ್ರಿಕೂಟ ಸೇರಿದ ಜೆಡಿಎಸ್ ಪಕ್ಷ ಅಮಿತ್ ಶಾ ನಿವಾಸದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮುನ್ನುಡಿ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚಿಸಿ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಅಮಿತ್ ಶಾ, ನಡ್ಡಾ, ಪ್ರಮೋದ್ ಸಾವಂತ ಹಾಜರಿದ್ರು ಈ ಸಭೆಯಲ್ಲಿ. ಸಭೆ ಮುಗಿಸಿ ಹೊರಬಂದಂತಹ ಕುಮಾರಸ್ವಾಮಿ ಅವರು ಇಷ್ಟೊತ್ತು ಮಾತಾಡಿದರು. ಅಮಿತ್ ಶಾ ನಿವಾಸದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಮುನ್ನುಡಿ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚಿಸಿ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಎನ್ಡಿಎ ಮೈತ್ರಿಕೂಟ ಸೇರಿದ ಜೆಡಿಎಸ್ ಪಕ್ಷ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಆಗಿರತಕ್ಕಂಥ ನಡ್ಡಾಜಿ ಅವರು ಹಾಗೂ ಗೌರವಾನ್ವಿತ ಗೃಹ ಸಚಿವರ ಸಮ್ಮುಖದಲ್ಲಿ ಜೊತೆಯಲ್ಲಿ ನಮ್ಮ ಗೋವಾದ ಮುಖ್ಯಮಂತ್ರಿಗಳು ಅವರು ಸಹ ಈ ಒಂದು ಇವತ್ತಿನ ಸಭೆಯಲ್ಲೇನು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಪಕ್ಷಗಳ ಹೊಂದಾಣಿಕೆಯ ಬಗ್ಗೆ ಫಾರ್ಮಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಫಾರ್ಮಲಿ ಚರ್ಚೆ ಆಗಿರತಕ್ಕಂಥದ್ದೇನಿದೆ, ಒಂದು ರಾಷ್ಟ್ರೀಯ ಪಕ್ಷವಾಗಿ
ಬಿಜೆಪಿಯ ರಾಜ್ಯ ಘಟಕದ ಆ ಪಕ್ಷದ ಮುಖಂಡರುಗಳು ಎಲ್ಲ ಚರ್ಚೆ ಅವರನ್ನು ಚರ್ಚೆಗೆ ಭಾಗವಹಿಸತಕ್ಕಂತದ್ದು ಇದೆಲ್ಲ ಮುಂದಿನ ದಿನಗಳ ಫಾರ್ಮ್ಯಾಲಿಟೀಸ್ ಇದೆ ಎನ್ಡಿಎ ನಲ್ಲಿ ಇವತ್ತು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಫಾರ್ಮಲಿನ ಚರ್ಚೆ ಆಗಿದೆ ಇದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರಾಜ್ಯದ ಕಾವೇರಿ ನೀರಿನ ಒಂದು ಸಮಸ್ಯೆ ಬಗ್ಗೆನೂ ಗೃಹ ಸಚಿವರಿಗೆ ಮನವಿ ಮಾಡಿದ್ದೇವೆ ಪ್ರಮುಖವಾಗಿ ಇವತ್ತು ನಮ್ಮ ಒಂದು ರಾಜ್ಯದ ಬರ್ನಿಂಗ್ ಇಶ್ಯೂ ಏನಿದೆ ಕಾವೇರಿಗೆ ಸಂಬಂಧಪಟ್ಟಂತ ಇಶ್ಯೂವನ್ನು ಚರ್ಚೆ ಮಾಡಿದ್ದೇವೆ ಇವತ್ತು ನಮಗೆ ಬೇಕಾಗಿರತಕ್ಕಂತದ್ದು ರಾಜ್ಯದ ಕಾವೇರಿ ನೀರಿನ ವಿಷಯದಲ್ಲೂ ರಾಜ್ಯ ಸರ್ಕಾರದ ಅಸಡ್ಡೆ ರಾಜ್ಯ ಸರ್ಕಾರ ನಡೆಕೊಂಡಂತ ರೀತಿಗಳೇನಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.